ವೀಕ್ಷಕರೇ ನಾವು ಈಗ ಸಿದ್ದರಾಮನ ಹುಂಡಿ ಸಿದ್ದರಾಮಯ್ಯನವರ ನಿವಾಸದ ಹತ್ರ ಇದೀವಿ ಎಸ್ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರೋದು ಈ ಒಂದು ಗ್ರಾಮ ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರ ಸ್ವಗ್ರಾಮ ಇದು ಸಿದ್ದರಾಮನ ಹುಂಡಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂಥವರು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ವರುಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡದಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೂ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಈ ಬಾರಿ ಈ ವರುಣಾ ಕ್ಷೇತ್ರದಿಂದ ಗೆದ್ದರೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬಹುದಾದಂತಹ ಅವಕಾಶ ಸಿದ್ದರಾಮಯ್ಯ ಸಿದ್ದರಾಮನ ಹುಂಡಿ ಮತ್ತು ಸಿದ್ದರಾಮಯ್ಯನವರ ನಿವಾಸ ಇದು ಈಗ ಈ ನಿವಾಸಕ್ಕೆ ಈಗ ಹಾಕಿ ವೀಕ್ಷಕರೇ ಈಗ ನಾವು ಸಿದ್ದರಾಮನ ಹುಂಡಿಯಲ್ಲಿದ್ದೀವಿ ಸಿದ್ದರಾಮನ ಹುಂಡಿಯಲ್ಲಿ ಸಿದ್ದರಾಮಯ್ಯನವರ ನಿವಾಸ ಮತ್ತು ಅವರ ಸಹೋದರರ ನಿವಾಸ ಮತ್ತು ಅವ್ರ ಸಹೋದರರ ಅಭಿಪ್ರಾಯವನ್ನ ಪಡ್ಕೊಂಡ್ವಿ ಸಿದ್ದರಾಮನ ಹುಂಡಿ ಅಂತ ಅಂದ ಮೇಲೆ ಅಲ್ಲಿಯ ಜನ ಒಂದೇ ತರದ ಅಭಿಪ್ರಾಯ ಇಟ್ಕೊಂಡಿದ್ದಾರಾ ಅಥವಾ ಬೇರೆ ಬೇರೆ ತರದ ಅಭಿಪ್ರಾಯ ಇಟ್ಕೊಂಡಿದಾರ ಮತ್ತು ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಂತ ಕನಸು ಕಾಣ್ತಾ ಇರೋದ್ರಿಂದ ಒಂದು ಬಾರಿ ಈ ಕ್ಷೇತ್ರ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ ಎರಡನೇ ಬಾರಿಗೂ ಕೂಡ ಅವರನ್ನ ಗೆಲ್ಲಿಸಿ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರ ಬನ್ನಿ ಅವರನ್ನೇ ಕೇಳ ನಮಸ್ಕಾರ ಸರ್ ತಮ್ಮ ಹೆಸರು ಉದಯ ಅಂತ ಮೇಡಮ್ ಹೆಂಗಿದೆ ಸರ್ ಟ್ರೆಂಡ್ ಈಗ ಟ್ರೆಂಡ್ ಏನಿಲ್ಲ ಮೇಡಮ್ ಸಿದ್ದರಾಮಯ್ಯ ಈಗ ಸೋಮಣ್ಣ ಅವ್ರು ಬಂದಿದಾರಲ್ಲ ಸರ್ ಈ ಫೈಟ್ ಜಾಸ್ತಿ ಆಗಿಲ್ವಾ ಏನಿಲ್ಲ ಮೇಡಮ್ ಅವರು ಹೊರ್ಗಡೆಯಿಂದ ಬಂದಿದ್ದಾರೆ ಮಲೆ ಅವ್ರಿಗೆ ಕ್ಷೇತ್ರದ ಪರಿಚಯ ಇಲ್ಲ ಜನರ ಪರಿಚಯ ಇಲ್ಲ ಅವರು ಎಲ್ಲಿಂದ ಬಂದಿರೋರು ನಾವು ಮಾಡೋಕ್ಕಿಂತ ಇಲ್ಲ ನಮ್ಮ ಸಿದ್ದರಾಮಯ್ಯನವರು ಈಗ ಆಲ್ರೆಡಿ ಗ್ರಾಮಕ್ಕಾಗಲಿ ಕ್ಷೇತ್ರಕ್ಕಾಗಲಿ ತುಂಬ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅದರಿಂದ ಅವ್ರೇನು ಚೇಂಜ್ ಮಾಡಬೇಕು ಅಂತ ಮನಸ್ಥಿತಿ ಜನಗಳಲ್ಲೂ ಇಲ್ಲ ಕೆಲಸ ಮಾಡ್ದೆ ಹೋದ್ರೆ ಬೇರೆಯವ್ರನ್ನ ಕರೆಸ್ಬೋದು ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಆಗಿನೂ ಕೆಲಸ ಮಾಡಿದ್ದಾರೆ ಯತೀಂದ್ರ ಅವರು ಇಲ್ಲಿ ಶಾಸಕರಾದ ಮೇಲೆ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಅದರಿಂದ ನಮ್ಗೆ ಅವರೇ ಇರಬೇಕು ಅಂತ ಆಸೆ ಈ ಸೋಮಣ್ಣವರು ಇವತ್ತು ಬರ್ತಾರೆ ನಾಳೆ ಕೈಗೆ ಸಿಕ್ಕಲ್ಲ ಸಿದ್ದರಾಮಯ್ಯನವರಾಗಲಿ ನಾವು ಹೋಗಿ ಅವ್ರನ್ನ ಡೈರೆಕ್ಟಾಗಿ ಮಾತಾಡ್ಸ್ಬೋದು ಆಮೇಲೆ ಇಂಥವ್ರ ಮಗ ಇಂಥವ್ರು ಇವ್ರು ಬಂದ್ಬಿಟ್ಟು ಪರಿಚಯ ಇರ್ತದೆ ನಮ್ಮ ಕಷ್ಟ ಸುಖ ಎಲ್ಲ ಹೇಳ್ಕೊಬೋದು ಮಾಡ್ಬೋದು ಮೇಡಮ್ ಅದರಿಂದ ನಮಗೆ ಸಿದ್ದರಾಮಯ್ಯವರೇ ನೆಕ್ಸ್ಟ್ ಇಲ್ಲಿ ಎಮ್ ಎಲ್ ಆಗಬೇಕು ಅಂತ ಕೇಳ್ಕೊತೀವಿ ಓಕೆ ತಾವೇನು ಹೇಳ್ತೀರಿ ಸರ್ ಅವ್ನ ನಾವು ಮಾತಾಡ್ತಾರೆ ಹೇಳೋದು ಮೇಡಮ್ ಸಾಹೇಬ್ರು ಸಿದ್ಧರಾಮಯ್ಯವರೇ ಬರಬೇಕು ಅವರು ಅವ್ರು ಲೀಡಲ್ಲಿ ಗೆಲ್ತಾರೆ ಅಲ್ಲ ಫೈಟ್ ಇದೆ ಅಂತ ಹೇಳ್ತಾರಲ್ಲ ಸರಿ ಈಗ ಸೋಮಣ್ಣವ್ರು ಹಾಕಿದ್ದೆ ಹಾಕಿದ್ದೆ ಫೈಟ್ ಕಡೆ ಕೆಂತ ಅಂತ ಏನು ಫೈಟ್ ಇಲ್ಲ ಮೇಡಮ್ ಇವಾಗ ಬಂದು ಇವಾಗ ಒಂದು ಇವಾಗ ಎಲ್ಲ ಬರ್ತಾರೆ ಇವಾಗ ಸೋತ ಎಗ್ಲಕ್ಕೆ ಸಿಕ್ಕೋದೆಲ್ಲ ಕೈಗೆ ಅವರು ಗೆದ್ದರೂ ಸೋ ಸಿಗೋದಿಲ್ಲ ಸೋತ್ರೂ ಸಿಗೋದಿಲ್ಲ ಮಾಮೂಲಿ ಈಗ ನಮ್ಮ ಸಾಹೇಬ್ರು ಅವ್ರು ನೋಡ್ಬೋದು ಎತ್ತಿನ ಸಾಹೇಬ್ರ ಕೈಗೂ ಸಿಗ್ತಾರೆ ಬಾಯಿಗೂ ಎಲ್ಲೇ ಹೋದ್ರು ಸಿಗ್ತಾರೆ ಅವರು ಓ ಎಲ್ಲ ಎಲ್ಲಿ ಓ ಏನು ಇಲ್ಲ ಹೋಗ್ಬಿಟ್ಟು ಮೀಟ್ ಮಾಡ್ಬೋದು ಸೋಮಣ್ಣ ಅವ್ರು ನಿಲ್ಸೋರೆ ಗೋವಿಂದ ನಗರ ಬಿಟ್ಬಿಟ್ಟು ಇಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದವ್ರೆ ಹೈಕಮಾಂಡ್ ಕಳ್ಸೈತೆ ಅವ್ರ ಎಲ್ಲಿ ಬಿಟ್ಬಿಟ್ಟು ಬರ್ತಾರೆ ಪರಿಚಯನೇ ಇಲ್ವಲ್ಲ ಮೇಡಮ್ ಸಾಯಬ್ರ ಆರಾಮಾಗಿ ಗೆಲ್ತಾರೆ ಮೇಡಮ್ ಸರ್ ತಮ್ಮ ಅಭಿಪ್ರಾಯ ನಮ್ಮಲ್ಲೂ ಅದೇ ಮೇಡಮ್ ಮುಖ್ಯಮಂತ್ರಿ ರೈತರ ಅವ್ರು ಎರಡನೇ ಬಾರಿ ಅಲ್ಲ ಇವರು ನಿಮ್ದು ಸಿದ್ದರಾಮನುಂಡಿಯಲ್ಲಿರೋರು ಎಲ್ಲರೂ ಸಿದ್ದರಾಮಯ್ಯವ್ರಿಗೆ ಹೊತ್ತದೆ ಒತ್ತದೆ ಅನ್ಕಿಂತ ಹೆಚ್ಚಾಗಿ ಅವ್ರು ಮಾಡಿರೋ ಕೆಲಸ ಕಾರ್ಯಗಳು ಭಾಳ ಇಂಪ್ರೂವ್ ಆಗಿದೆ ಮೇಡಮ್ ಈಗ ಅವ್ರು ಕಂಡ ಈಗ ನಾವು ಮಾಜಿ ಆಗಿದ್ದಾಗೂ ಕೂಡ ಅವ್ರೂ ನಮ್ಮ ಕ್ಷೇತ್ರನ ಬಿಟ್ಟಿಲ್ಲ ಅವರು ಅದೇ ರೀತಿ ನೋಡ್ಕೋಹೋಗೋರು ಈಗ ಗೆದ್ದ ಮೇಲೂ ಕೂಡ ಆ ಬೇಕಾದ ಅನುಕೂಲತೆಗಳನ್ನೆಲ್ಲ ಮಾಡೋರು ಒಣ ಚಾನೆಲ್ ಮಾಡಿಕೊಟ್ರು ಈಗ ಒಂದು ಜಾತಿ ಅಂತಿಲ್ಲ ಮಣ್ಣ ಹನ್ನೆರಡು ಜಾತಿನೂ ಇವತ್ತು ಅನ್ನ ಉಣ್ತಾಯಿದ್ದೀವಿ ಎಲ್ಲ ಪ್ರತಿಯೊಂದು ಜಾತಿನೂ ಅನ್ನ ಉಣ್ತಾಯಿದ್ವಿ ಅದೇ ರೀತಿ ಏಳು ಕೆ ಜಿ ಅಕ್ಕಿ ಕೊಟ್ಟರು ಹಸು ಇಲ್ಲದೆ ಎಲ್ಲ ಜನ ಎಲ್ಲ ನೆಮ್ಮದಿ ಊಟ ಮಾಡ್ತಾ ಇದ್ದಾರೆ ಈಗ ತಗೊ ಒಂದು ಐದು ಕೆ ಜಿ ನಿಲ್ಸವ್ರೆ ಇದು ಈ ಸಾಮಾನ್ಯವಾಗಿ ಬಂದ ಮಾಡಿದಂಥ ಕಾರ್ಯಗಳೆಲ್ಲ ಭಾಳ ಚೆನ್ನಾಗಿ ಕೊಟ್ಟರು ಕ ವರ್ಷ ಸರ್ಕಾರ ನಡೆಸ್ಕೋ ಒಂದು ಚೂರು ಭ್ರಷ್ಟಾಚಾರಗಳಿಲ್ಲದೆ ಸರ್ಕಾರ ನಡೆಸಿ ಭಾಳ ಅತ್ಯುತ್ತಮವಾದ ಈಗಿರೋ ಸರ್ಕಾರ ಏನು ಚೆನ್ನಾಗಿಲ್ವೇ ಚೆನ್ನಾಗಿಲ್ಲ ಅಂದರೆ ಬಡತನ ಈಗ ಲೆಕ್ಕ ಕಳೆ ಈಗ ಸಿಲಿಂಡ್ರ್ ಮುನ್ನೂರೈವತ್ತು ರೂಪಾಯಿ ಇತ್ತು ಸಾವಿರದ ನೂರ ಎಪ್ಪತ್ತಕ್ಕೂ ಹೋಯಿತು ಮುನ್ ಮೂರು ಸಾವಿರ ರೂಪಾಯಿ ಚಿನ್ನ ಈಗ ಆರ್ ಸೋ ವಿ ರೇಟೇ ಇರಬೇಕಾ ರೈತರಿಗೆ ಬೇಕಾಗಿರೋದು ಏನು ಮೇಡಮ್ ಇಂಪ್ರೂವ್ಮೆಂಟ್ ರೈತರಿಗೆ ಈಗ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಬದುಕ ಅನುಕೂಲ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡ್ತಾ ಕೊಡ್ತಾಯಿದಾರೆ ಅಂತಲ್ಲ ಅನುಕೂಲತೆ ಯಾವತ್ತು ಅವ್ರು ತಗತಾ ಇರೋದೆಲ್ಲ ಕುಡಕ್ರಿ ಆರ್ ಟಿ ಸಿ ಇರೋವ್ರು ಒಳ್ಳೆಯವ್ರಿಗೆ ಯಾರಿಗೂ ಇಲ್ಲ ಯಾರೋ ಒಬ್ಬನ್ಗೆ ಆರ್ ಟಿ ಸಿ ಇರೋರು ಹಚ್ತಾಯಿದ್ದ ಆ ಬಡತನದಲ್ಲಿ ಬಂದು ಕುಡ್ಕಂಡು ಮೂರು ದಿನ ಇದು ಮಾಡ್ತಾವ್ರೆ ಪ್ರತಿದಿನೂ ಈಗ ಮಾಡ್ತಾ ಇರೋದು ಊಟ ಸೌಲಭ್ಯ ಜನಗಳಿಗೆ ಬೇಕಾಗಿರೋದು ಜನಗಳಿಗೆ ಬೇಕಾಗಿರೋದು ಅನುಕೂಲ ಮೇಡಮ್ ಅವರನ್ನ ಆಡಳಿತ ಬೇಕು ಸಿದ್ದರಾಮಯ್ಯವರು ಅರವತ್ತರಿಂದ ಎಪ್ಪತ್ತು ಸಾವಿರ ಲೀಡರ್ ಗೆದ್ದೆ ಗೆಲ್ತಾರೆ ಸಿಎಂ ಆಗಿ ಆಯ್ತಾರೆ ಸಿದ್ದರಾಮಯ್ಯವರೇ ಸಿಎಂ ಆಗ್ಬೇಕು ಮೇಡಮ್ ನಮಗೂ ಆಗ ಚಾನ್ಸ್ ಬಹಳ ಕಡಿಮೆ ಇದೆ ಅಂತಾರಲ್ಲ ಅವ್ರು ಇವಾಗ ನಿಂತ್ಕೊಂಡ್ರು ಇವತ್ತರಿಂದ ಎಪ್ಪತ್ತು ಸಾವಿರ ಕಂಟು ಲೀಡರ್ ಗೆಲ್ಲದಲ್ಲ ಅಲ್ಲಿ ಕಾಂಗ್ರೆಸ್ ಅವ್ರಲ್ಲಿ ಬಹಳ ಜನ ಇದ್ದಾರಲ್ಲ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕ್ಯೂ ಅಲ್ಲಿ ಇರ್ಲಿ ಬಿಡಮ್ ಅವ್ರೆಲ್ಲ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ ಮೇಡಮ್ ಎಲ್ಲಾ ಪಕ್ಷದಲ್ಲೂ ಇದ್ದೇ ಇರ್ತಾರೆ ಅದರಂತೆ ಇವರು ಅವ್ರೆ ನಮ್ಗೆ ಸಿದ್ದರಾಮಯ್ಯ ಅವ್ರೆ ಸಿಎಂ ಆಗ್ಬೇಕು ಅಂತ ನಮ್ಮ ಆಸೆ ಸಿದ್ದರಾಮಯ್ಯವರೇ ಗೆಲ್ತಾರೆ ಮೇಡಮ್ ಸಮಸ್ಯೆನೇ ಇಲ್ವಾ ನಿಮ್ ಸಿದ್ದರಾಮಯ್ಯ ಸ್ವಂತ ಅವ್ರವ್ರೆ ಸಮಸ್ಯೆ ಇದ್ದೇ ಇರುತ್ತೆ ಮೇಡಮ್ ಪ್ರತಿಯೊಂದನ್ನು ಅನುಕೂಲ ಮಾಡಿಕೊಟ್ಟವರ ಸಿದ್ದರಾಮಯ್ಯವರೇ ಗೆಲ್ಲೋದು ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೆಲ್ಲ ಯಾವುದೇ ಡೌಟ್ ಇಲ್ದೇನೆ ಸಿದ್ದರಾಮಯ್ಯವ್ರ ಗೆಲ್ತಾರೆ ಈ ಬಾರಿ ನಮ್ಗೆ ಪ್ಲಸ್ ಪಾಯಿಂಟ್ ಅಂತಂದ್ರೆ ಇದು ಯಡಿಯೂರಪ್ಪನವ್ರನ್ನ ಈಶ್ವರಪ್ಪನವ್ರನ್ನ ಲಕ್ಷ್ಮಣ ಸವದಿ ಲಕ್ಷ್ಮಣ ಸವದಿ ಅವ್ರನ್ನ ಇತರ ನಾಯಕರನ್ನ ಮೂಲೆ ಗುಂಪು ಮಾಡಿ ಅವ್ರನ್ನ ವಿಶ್ವಾಸ ತಕ್ಕೇ ಬಿಜೆಪಿಯವ್ರು ಟಿಕೆಟ್ ಹಂಚಾರ ವೀರ ಇಡೀ ಕರ್ನಾಟಕದಲ್ಲಿ ಈಗಲೂ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಗಳದಲ್ಲಿ ಬಹಳಷ್ಟು ಟಿಕೆಟ್ ಪೆಂಡಿಂಗ್ ಅವಲಾ ಡಿ ಕೆ ಶಿವಕುಮಾರ್ ದ್ರು ಮತ್ತೆ ಸಿದ್ದರಾಮಯ್ಯ ಅವರು ಒನ್ ವೇಗೆ ಚುನಾವಣೆಗೆ ಹೋಯ್ತಿರೋದು ಇವರು ಈಗ ವೀರಸೈವರಲ್ಲಿ ನಮಗೆ ಎಂ ಬಿ ಪಾಟೀಲ್ ಅವರಲ್ಲಿ ಈಶ್ವರ್ ಕಂಡ್ರವ್ರಲ್ಲ ನಮ್ಮ ಜ ನಮ್ಮ ಕಾಂಗ್ರೆಸ್ ಪರವಾಗಿ ಹಾಗಾಗಿ ಈ ಯಡಿಯೂರಪ್ಪನವ್ ಹೆಂಗ್ ಮೂಲೆ ಬುಕ್ ಮಾಡಾರ ಅದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಪರವಾಗಿ ಎಲ್ಲರೂ ಕೂಡ ಓಟ್ ಚಲಾಯಿಸ್ತಾರೆ ಯಾರು ಅವ್ರನ್ನ ಕರ್ಕೊಂಡು ಬರ್ತಾ ಇರೋದು ಜಾತಿ ಲೆಕ್ಕಾಚಾರದ ಲೆಕ್ಕಾಚಾರದಲ್ಲ ಸರ್ ಜಾತಿ ಜಾತಿ ಅಂತ ಲೆಕ್ಕಾಕಂಡ್ರಿ ಲಿಂಗಾಯತ್ರೆ ನಮ್ಗೆ ಓಟ್ ಹಾಕ್ತಾರ ಸಿದ್ದರಾಮಯ್ಯ ಅವ್ರಿಗೆ ಒಂದು ಲಿಂಗ ಯಾರು ಈಗ ಬಲಿಪಸ ಮಾಡ ಕುರಿ ಕುಯ್ಯಕ ಬಲಿಪಸು ಮಾಡ್ತಾರಲ್ಲ ಹಂಗ್ ಮಾಡೋದು ಚಾಮರಾಜನಗರಕ್ಕೆ ವರ್ಣಕ ಅವ್ರ ನಾಯಕತ್ವನ ಡಿಮಿ ಮಾಡಬೇಕು ಸೋಮಣ್ಣ ಅವ್ರ ನಾಯಕತ್ವನ ಅವ್ನ ಸೋಲ್ಸಿ ಮನಕೈಸ್ತಾರ ಸಂಸೆಯೇ ಇದ್ರ ಬಗ್ಗೆ ಇಲ್ಲ ಅವ್ರ ಮೊದಲೇ ಬರಲ್ಲಾ ಅಂತ ಹೇಳಿದ್ರು ವರ್ಣಾ ಕ್ಷೇತ್ರ ಸಿದ್ದರಾಮಯ್ಯ ರಾಜಕಾರಣ ಮಾಡ್ರ ಸಿದ್ದರಾಮಯ್ಯವರು ಬರೀ ಕೇವಲ ಒಂದು ಧರ್ಮಕ್ಕೆ ಒಂದ್ ಜಾತಿ ಮಾತ್ರ ಅವ್ರು ಹಳೇದ ಮಾಡ್ತಾರೆ ಅಂತ ಎಲ್ಲ ಬಿಜೆಪಿ ಅವರು ಹೇಳ್ತಾರಲ್ಲ ಸರ್ ಈಗ ಅವ್ರನ್ನ ಕರಿಯೋದು ಏನು ಹೇಳಿ ಸಿದ್ದರಾಮುಲ್ಲ ಖಾನ್ ಸಿದ್ದರಾಮುಲ ಖಾನ್ ಅಂತ ಅನ್ನೋದು ಈಗ ಸಿದ್ದರಾಮಯ್ಯ ದೇವ್ರ ಮೇಲೆ ಭಕ್ತಿ ಇಲ್ಲ ಅಂತ ಹೇಳ್ತಾರಲ್ಲ ಮೇಡಮ್ ಒಂದು ಅಜ್ಜೆ ಒಂದು ನೂರು ಮೀಟರ್ ಅಂತರದಲ್ಲಿ ಶ್ರೀರಾಮ ಮಂದಿರ ಮಾಡ್ರ ಇಲ್ಲೇ ಒಕ್ಕಲರ್ ಬೀದಿಲಿ ಸ್ವತಃ ಸಿದ್ದರಾಮಯ್ಯ ಅವರೇ ಕಟ್ಟಿಸಿ ದೇವಸ್ಥಾನ ಕುರುವ ಪ್ರವಾಸ ಮಾಡಿಸಿ ಎಲ್ಲ ಮಾಡ್ರ ಅದ್ರ ಮೇಲೆ ಅವ್ರ ದೇವ್ರ ಮೇಲೆ ಭಕ್ತಿ ಇಲ್ವಾ ನಮ್ ಹಿಂದೂ ಧರ್ಮಲ್ ಭಕ್ತಿ ಇಲ್ವಾ ಎಲ್ಲಾ ಧರ್ಮ ಎಲ್ಲಾ ಜಾತಿ ಎಲ್ಲಾ ಧರ್ಮ ಎಲ್ಲಾ ಜಾತಿಯವ್ರ ಮೇಲೆ ಕೂಡ ಅವ್ರ ಮೇಲೆ ಭಕ್ತಿ ಇದೆ ಪ್ರೀತಿ ಇದೆ ಸಿದ್ದರಾಮಯ್ಯವ್ರಿಗೆ ಈವನ್ ವೀರಸೈವ್ ಮುಖಂಡರು ಎಷ್ಟು ಜನ ಅವರ ಬನ್ನಿ ವರ್ಣ ಕ್ಷೇತ್ರ ತೋರಿಸ್ತೀನಿ ನಾನು ಸಿದ್ದರಾಮಯ್ಯವ್ರ ಜೊತೆ ವೀರಸೈ ಮುಖಂಡ ವೋಟ್ ಮಾಡ್ತಾರ ಎಪ್ಪತ್ತು ಪರ್ಸೆಂಟ್ ಅಲ್ಲಿ ಈಗ ಅರವತ್ತು ಸಾವಿರ ಓಟ್ ಇದ್ದಾರೆ ನಮ್ಮ ವಿಕ ವೀರಸವರಲ್ಲಿ ಅರ್ಧ ಸಿದ್ದರಾಮಯ್ಯವ್ರ ಓಟ್ ಬರ್ತದೆ ಹೋಗುತ್ತೆ ಹೋಗುತ್ತೆ ಹೋಗ್ಲಿ ಯಾರು ಅಭಿಮಾನಿ ಇಟ್ಟಿರ್ತಾರೆ ಅವ್ರು ಹೋಗ್ಲಿ ಮೂವತ್ ಸಾವಿರ ಓಟು ವೀರಸೈವ್ ನಮ್ಮ ಸಿದ್ದರಾಮಯ್ಯ ಬರ್ತದೆ ಜೆಡಿಎಸ್ ಬಿಜೆಪಿ ಇಲ್ಲ ಅಂತ ಊರುಟು ವಲ್ಗೇರಿ ಅಂದಾಗ ಹಾಕ್ತಾರೆ ಓಟ ಇಲ್ಲಿ ಸದ್ಯಕ್ಕೆ ಹಾಕವ್ರ ಇಲ್ಲ ಅಷ್ಟೇ ಮೇಡಮ್ ಅವ್ರೆ ಮೇಡಮ್ ಸಹ್ಯ ಬಿಟ್ರೆ ಮುಂದ್ಕ ಹೋಗಲ್ಲ ಮೇಡಮ್ ಸಹ್ಯ ಬಿಟ್ಟು ಮುಂದಕ್ಕೆ ಹಾಕಲ್ಲ ಮೇಡಮ್ ನಾವು ಅವ್ರ ಬಿಟ್ಟು ಬೇರೆ ಎಲ್ಲಿಗೂ ಹೋಗಲ್ಲ ಮೇಡಮ್ ಅಷ್ಟೇ ಮೇಡಮ್ ಮಾತಾಡ್ತವ್ರೆ ಎಲ್ಲ ಸಾಹೇಬ್ರದು ಸಮುದಾಯಕ್ಕೆ ಸೇರಿದವ್ರೇನೇ ನೀವೆಲ್ಲ ಸಂಘ ಹಂಗಂಗೆ ಇಲ್ಲ ಮೇಡಮ್ ಸಂಘಂಗಂಗೆ ಇಲ್ಲ ಸಾಹೇಬ್ರು ಬಿಟ್ಟು ಮುಂದಕ್ಕೆ ಹೋಗಲ್ಲ ನಾವು ನಾವೆಲ್ಲ ಒಕ್ಲುಗ್ರು ಅಲ್ಲಿ ಕುರುಬ್ರು ಇದಾರೆ ಎಸ್ಸಿಗಳು ಎಲ್ಲ ಇದಾರೆ ಮೇಡಮ್ ಪ್ರತಿಯೊಂದು ಕ್ಯಾಸ್ಟೂ ಇದೆ

ಈಗ ನಾವು ಅಂದ್ರೆ ವರ್ಣದಲ್ಲಿ ಈಗ ಜಾತಿ ವರ್ಣದಲ್ಲಿ ಈಗ ಜಾತಿ ಆಧಾರದ ಮೇಲೆ ಎಲೆಕ್ಷನ್ ನಡೀತೇನೆ ಬಿಜೆಪಿಯರು ಹೇಳ್ತಿರೋದು ನಮ್ ಜನ ಯಾರು ಜನಾಂಗ ಯಾರು ಹೇಳ್ತಿಲ್ಲ ಇಲ್ಲಿ ಗ್ರಾಮದಲ್ಲಿ ಯಾರು ಹೇಳ್ತಿದಾರೋ ಆತರ ಮೇಡಮ್ ಇವತ್ತು ಜೆಡಿಎಸ್ ದೇವೇಗೌಡರು ಭಾರತೀಸಂಕರ್ ಅನೌನ್ಸ್ ಮಾಡ್ರ ಭಾರತ ಅವರು ಹತ್ತು ವರ್ಷದಿಂದ ಎಮ್ ಎಲ್ ಆಗಿದ್ರು ಅದು ತೋರ್ಸಿಂದ ಇಲ್ಗೂ ಅವ್ರ ಮಕ ನೋಡಿದವ್ರೆ ಇಲ್ಲ ಇವತ್ತು ಹೋಗಿ ನೋಡಿ ಯಾರು ಬೇಡ ಅಂದ್ರು ಅವ್ರ ಅಭಿವೃದ್ಧಿ ಯಾತಕ್ ಸಿಕ್ತ ಮನ್ಸ ಯಾತ್ ಮಾಡ್ರು ಸಿದ್ದರಾಮಯ್ಯ ಎಲೆಕ್ಷನ್ ಮುಗಿಯಂಗ ನೋಡ್ತಾರೆ ಮೇಡಮ್ ಆಮೇಲೆ ಬಿಟ್ಬಿಡ್ತಾರೆ ಆಮೇಲೆ ಮತ್ತೆ ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ ಆವಾಗ ನೋಡ್ಬೇಕು ಮೇಡಮ್ ಅವರೇ ಈಗ ಗೆದ್ದು ಹೋದ್ರಲ್ಲ ಬಿಜೆಪಿ ಪಕ್ಷದಲ್ಲಿ ಅವ್ರು ಏನ್ ಮಾಡಿದ್ರು ಏನು ಮಾಡಿ ವಿಜಯ ಸಂಕಲ್ಪ ಯಾತ್ರೆ ಮಾಡ್ಕೊಂಡು ಓಡಾಡ್ತಾವ್ರಲ್ಲ ಸಿದ್ದರಾಮಯ್ಯನವರು ನೂರ್ ನೂರ್ ಪರ್ಸೆಂಟ್ ಅವ್ರ ಮೇಲು ಅಂತ ಹೇಳ್ತೀರಾ ಒಳಕ್ಕ ಮಾಡಿದ್ದಾರೆ ಸಿದ್ಧರಾಮಯ್ಯನವರು ಒಬ್ರು ಜಾತ್ಯತೀತವಾದಿ ಅವರು ಸರ್ವ ಧರ್ಮಗಳ ನಾಯಕ ಒಂದೇ ಧರ್ಮಕ್ಕೆ ಹೇಳಿದ್ರಿ ನೀವ್ ಹೇಳದ್ರಿ ಅಂತಾರೆ ಅಂತ ಬಿಜೆಪಿಯವ್ರು ಬಿಟ್ರಿ ಯಾರು ಹೇಳ್ತಿದ್ರ ಮೇಡಮ್ ಅದನ್ನ ಅವರು ಅವ್ರಿಗೆ ತಕ್ಕಂಗೆ ಅವ್ರಿಗೆ ಹೆಂಗ್ ಬೇಕಂಗೆ ಹೇಳ್ಕತಾರೆ ಈಗ ಸಿ ಟಿ ರವಿ ಮತ್ತೆ ಇವರು ಯಾರೋ ನಮ್ಮ ಅಸ್ವತ್ ನಾರಾಯಣ್ ಊರಿಗೌಡ ನಂಜಗೌಡ ಅಂತಂದ್ರು ಊರಿನೋಗೌಡ ಗೌಡ ನಂಜಗೌಡ ಅವ್ರು ಬೇಕಾಗಿತ್ತು ತಗೊ ಬಂದ್ರು ಅವ್ರೆಲ್ಲ ಇದ್ದಾರೆ ಮೇಡಮ್ ಹಂಗೆ ಎಲ್ಲಿದ್ದಾರೆ ಮೇಡಮ್ ಆ ತಮಿಳ್ನಾಡು ಯಾರೋ ಹೋರಾಟಗಾರರು ಫೋಟೋ ತಗೊಬಂದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಊರಿಗೌಡ ನಂಜಗೌಡ ಅಂದ್ರು ಎಲ್ಲಿದ್ದಾರೆ ಮೇಡಮ್ ಅವರು ತಮಿಳ್ನಾಡಿರಲ್ಲ ಆ ಹೋರಾಟಗಾರ ಫೋಟೋ ತಗೊ ಬಂದ್ಬಿಟ್ಟು ನಮ್ ಊರಿಗೌಡ ನಮ್ಮ ನಂಜಗೌಡ ಯಾವ ಊರಿಗೌನು ಯಾವ ನಂಜಗೌನ ಇಲ್ಲ ಮಂಡ್ಯದವ್ರಿಗೆ ಒಪ್ತಾ ಇಲ್ಲ ಯಾವ ಊರಿಗೆ ಯಾವ ಅವನ ಅಂತ ಮಂಡ್ಯದವ್ರೇ ಬೋಯ್ತವಾರ ಒಕ್ಕಲ ಸಮಾಜ ಮಂಡೇದವರೇ ಬೋಯ್ತಾರ ಇವರು ಸುಮ್ಮನೆ ಗಿಮಿಕ್ ರಾಜಕಾರಣಿ ಅಶ್ವಥ್ ನಾರಾಯಣ ಸಿಟಿ ರವಿ ಅವರು ನಮ್ಮ ಅವರು ನಮ್ಮ ಇವರೇ ಒಪ್ಲಿಲ್ಲ ಮನೆ ದೇವೇಗೌಡರು ಕುಮಾರಸ್ವಾಮಿ ಅವರು ಒಪ್ಲಿಲ್ಲ ಮೇಡಮ್ ಇದೆಲ್ಲ ಆಟ ಸಾಲದ ಇದ್ದು ಅಭಿವೃದ್ಧಿ ಪರವಾಗಿ ಮಾತಾಡಿ ಅಂತ ಕುಮಾರಸ್ವಾಮಿ ಅಂತಾನೆ ಅನ್ಲಿ ಮೇಡಮ್ ಅಭಿವೃದ್ಧಿ ಮಾತ್ರ ಎಲ್ಲ ಎಲ್ಲಾ ಸರ್ವಧರ್ಮಗಳಿಗೂ ಮಾಡ್ತಾರೆ ಯಾವುದೇ ತೊಂದರೆ ಇಲ್ಲ ಓಕೆ ಸೊ ಈ ಇದು ಕೋಲಾರದ್ದು ಸ್ವತಃ ಅವ್ರ ತಮ್ಮ ಹೇಳಿದ್ರು ಈಗ ಈಗ ಮಾತಾಡ್ತಾ ಬಂದ್ನಲ್ಲ ಅವಾಗ ಅವ್ರು ಹೇಳಿದ್ರು ಕೋಲಾರದಿಲ್ಲ ಒಂದೇ ವರುಣ ಅಂತಾನೆ ಅನೌನ್ಸ್ ಆಗೋಕ್ಕಿಂತ ಮುಂಚೆನೆ ಅವ್ರ ಸಹೋದರನ್ನೇ ಹೇಳ್ಬಿಟ್ರು ನನಗೆ ಆಗ್ಲೇ ಹೇಳಿದ್ರು ಅವ್ರು ಅವ್ರು ಹೇಳಿದ್ರು ಸೊ ಈಗ ಕೊತ್ನೂರು ಮಂಜುನಾಥ್ ಅವ್ರಿಗೆ ಕೋಲಾರದಿಂದ ಟಿಕೆಟ್ ಕೊಟ್ಟಿದ್ದಾರೆ ಕೋಲಾರ ಇಲ್ಲ ಒಂದೇ ಕ್ಷೇತ್ರ ಒಬ್ರಿಗೆ ಒಂದೇ ಕ್ಷೇತ್ರ ಕೋಲಾರದಲ್ಲೂ ಕೂಡ ಸ್ಪರ್ಧೆ ಮಾಡ್ತಾರೆ ಅಂತ ಅಂತ ಇದ್ರು ಆದ್ರೆ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ ಕೋಲಾರದಲ್ಲಿ ಕೊತ್ನೂರು ಮಂಜುನಾಥ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಸೊ ಅಲ್ಲಿ ಈಗ ಟಫ್ ಫೈಟ್ ಇರುತ್ತೆ ಗೊತ್ತಿಲ್ಲ ಯಾಕೆಂದ್ರೆ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಸ್ಪರ್ಧೆ ಮಾಡಿದ್ರೆ ಒಂದು ರೀತಿಯಾದಂತ ಲೆಕ್ಕಾಚಾರ ಅವರು ಸ್ಪರ್ಧೆ ಮಾಡಿಲ್ಲ ಅಂದ್ರೆ ಇನ್ನೊಂದ್ ತರ ಲೆಕ್ಕಾಚಾರ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡದೇ ಇರೋದು ಯಾವ ಅಭ್ಯರ್ಥಿಗೆ ಅನುಕೂಲ ಆಗುತ್ತೆ ಜೆ ಡಿ ಎಸ್ ಅಥವಾ ಬಿಜೆಪಿ ಅವ್ರಿಗಾಗುತ್ತಾ ಐ ಡೋಂಟ್ ನೋ ಬಟ್ ಒಬ್ಬರಿಗೆ ಒಂದೇ ಟಿಕೆಟ್ ಅನ್ನೋದನ್ನು ಹೈಕಮಾಂಡ್ ಈಗ ಸ್ಪಷ್ಟಪಡಿಸಿದೆ ಅಂತ ಅನಿಸುತ್ತೆ ಸೊ ವರುಣಾದಲ್ಲೇ ಸಿದ್ದರಾಮಯ್ಯವರು ಸ್ಪರ್ಧೆ ಮಾಡ್ತಾರೆ ವರುಣಾದಲ್ಲಿ ಸ್ಪರ್ಧೆ ಮಾಡಿದರೆ ಅವರ ಮಗ ಯತೀಂದ್ರ ಅವರು ಅವ್ರ ಪರವಾಗಿ ಇಲ್ಲಿ ಕೆಲಸ ಮಾಡ್ತಾರೆ ಅವರು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ಬೋದು ಮತ್ತು ಮತಗಳ ಕ್ರೋಢೀಕರಣ ಮಾಡ್ಬೋದು ಅನ್ನೋದು ಹೈಕಮಾಂಡ್ನ ಒಂದು ಡಿಸಿಷನ್ ಆ ಡಿಸಿಷನ್ಗೆ ಮೋಸ್ಟ್ ಪ್ರಾಬೆಬಲಿ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಬಹಳ ಜನ ಹೇಳೋದು ಹೈಕಮಾಂಡ್ ತುಂಬಾ ವೀಕು ಸಿದ್ದರಾಮಯ್ಯ ಅವರು ತುಂಬಾ ಸ್ಟ್ರಾಂಗು ಅವ್ರು ಎರಡೆರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಬಿಡ್ತಾರೆ ಅವರಿಗೆ ಭಯ ಶುರುವಾಗಿದೆ ಅಂತ ಬಟ್ ಈ ಪ್ರಕರಣದಲ್ಲಿ ಹೈಕಮಾಂಡ್ ಸ್ಟ್ರಾಂಗ್ ಅಂತ ಅನಿಸ್ತಾ ಇದೆ ಒಟ್ಟಾರೆ ಸಿದ್ದರಾಮನ ಹುಂಡಿ ಅದು ಸಿದ್ದರಾಮಯ್ಯವರ ಸ್ವಗ್ರಾಮ ಇಲ್ಲಿ ಜಾತ್ಯತೀತವಾಗಿ ಯಾವುದೇ ಪಕ್ಷ ಭೇದವಿಲ್ಲದೆ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರೂ ಸಿದ್ದರಾಮಯ್ಯವರಿಗೆ ಜೈ ಎಂದಿದ್ದಾರೆ